ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ನಮಸ್ಕಾರ ಫ್ರೆಂಡ್ಸ್ ಕನ್ನಡದ ಯುವ ನಟರಾಗಿದ್ದ ಅನಿಲ್ ಮತ್ತು ಉದಯ್ ದುರಂತ ಅಂತ್ಯ ಕಂಡು ವರ್ಷ ಕಳೆದಿದೆ ಇಂಥ ಪ್ರತಿಭಾವಂತ ನಟರಿಬ್ಬರನ್ನು ಕಳೆದುಕೊಂಡ ನೋವು ಕನ್ನಡಿಗರ ಮನದಲ್ಲಿ ಇನ್ನೂ ಹಸಿರಾಗಿದೆ ಇವರಿಬ್ಬರನ್ನು ಬಲಿ ತೆಗೆದುಕೊಂಡ ತಿಪ್ಪಗೊಂಡನಹಳ್ಳಿ ಜಲಾಶಯದ ಸುತ್ತಮುತ್ತ ತರತರದ ಸುದ್ದಿಗಳು ಹರಿದಾಡುತ್ತಿವೆ ನಟರಿಬ್ಬರು ದೆವ್ವವಾಗಿ ಕಾಡುತ್ತಿದ್ದಾರೆಂಬ ವಿಚಾರ ಮೀನುಗಾರರ ವಲಯದಿಂದ ಹೊರಬಿದ್ದು ಸುತ್ತೆಲ್ಲ ಹರಡಿಕೊಂಡಿದೆ ಒಂದೊಂದು ಕತೆಗಳು ಭಯ ಹುಟ್ಟಿಸುವಂತಿದೆ ತಿಪ್ಪಗೊಂಡನಹಳ್ಳಿ ಕೆರೆಯಾಳದಲ್ಲಿ ಅದೆಷ್ಟು ಜನರ ಆಸ್ತಿ ಜೀರ್ಣವಾದರೂ ಇಲ್ಲಿನ ವಾತಾವರಣ ನೀರು ಯಾವತ್ತಿಗೂ ಮೀನುಗಾರರಿಗೆ ಭಯ ಹುಟ್ಟಿಸಿದ್ದಿಲ್ಲ ಮಧ್ಯರಾತ್ರಿಯವರೆಗೂ ಮೀನು ಹಿಡಿದು ಬಳಿಕ ಕೆರೆ ಏರಿಯ ಮೇಲೆಯೇ ಮಲಗಿ ನಿದ್ರಿಸುವಂತ ಎದೆಗಾರಿಕೆಯ ಮೀನುಗಾರರಿಗೆ ಅನಿಲ್ ಮತ್ತು ಉದಯ್ ಮರೆಯಾದ ನಂತರದಲ್ಲಿ ನಡೆಯುತ್ತಿರುವ ಪಲ್ಲಟಗಳಿಂದ ಭ್ರಮೆಗೀಡಾದವರಂತೆ ಭಯಗೊಂಡಿದ್ದಾರೆ ಮೀನುಗಾರರು ಜನರ ತಂಡ ಕಟ್ಟಿಕೊಂಡು ಒಂದೊಂದು ಪ್ರದೇಶದಲ್ಲಿ ಮೀನುಗಾರಿಕೆ ನಡೆಸುತ್ತೆ ಅಂಥದ್ದೇ ಒಂದು ತಂಡ ಈಗ ಅನಿಲ್ ಮತ್ತು ಉದಯರ ಪ್ರೇತ ಬಗ್ಗೆ ಹೇಳಿಕೊಂಡಿದೆ ಹದಿನಾರು ದೋಣಿಗಳನ್ನಿಟ್ಟುಕೊಂಡಿರುವ ಈ ತಂಡದಲ್ಲಿ ಚಿಕ್ಕಂದಿನಿಂದಲೂ ಜೊತೆಗೆ ಆಡಿ ಬೆಳೆದವರಿದ್ದಾರೆ ಆದರೆ ಅನಿಲ್ ಮತ್ತು ಉದಯ್ ಸತ್ತ ಬಳಿಕ ಒಂದಷ್ಟು ಕಾಲದಲ್ಲಿ ಈ ತಂಡದ ಪ್ರಕಾಶ್ ಎಂಬ ಹುಡುಗ ಇದ್ದಕ್ಕಿದ್ದಂತೆಯೇ ಅಕಾಲಿಕವಾಗಿ ಸಾವಿಗೀಡಾಗಿದ್ದಾನಂತೆ ಈ ತಂಡದವರು ಪಾರ್ಟಿ ಮಾಡಿದಾಗ ಪ್ರಕಾಶ್ನನ್ನು ನೆನೆದು ಆತನಿಗೂ ಬಾಳೆ ಎಲೆ ಊಟ ಹಾಕಿ ಬಡಿಸುತ್ತಿದ್ದಾರಂತೆ ತುಸು ಹೊತ್ತಲ್ಲೇ ನಂಗೆ ಮಾತ್ರ ಬರೀ ಅನ್ನ ಬಡಿಸಿದ್ದೀರಲ್ಲ ಎಣ್ಣೆ ಎಲ್ರೋ ಅಂತ ಧ್ವನಿ ಕೇಳಿಸಿದಾಗ ಮೀನುಗಾರರೆಲ್ಲ ಕಂಗಾಲಾಗಿದ್ದಾರೆ ಬಳಿಕ ಭಯದಿಂದ ಎಣ್ಣೆಯನ್ನು ಗ್ಲಾಸಿಗೆ ಹಾಕಿದ್ರೆ ನೋಡ ನೋಡುತ್ತಲೇ ಎಣ್ಣೆ ಎಲ್ಲ ಖಾಲಿಯಾಗಿದೆ ಹೀಗೆ ಪ್ರಕಾಶನಿಗೆ ಎಲೆ ಹಾಕಿ ಬಡಿಸಿದಾಗ ನಮ್ಗೂ ಮೀನ್ಸಾರ್ ಕೊಡ್ರೋ ಎಂಬ ಗಡಸು ಜೋಡಿ ಧ್ವನಿಯು ಕೇಳಲಾರಂಭಿಸುತ್ತಂತೆ ಇದು ಪಕ್ಕ ಅನಿಲ್ ಹಾಗೂ ಉದಯ್ ದೇವಗಳೇ ಎಂಬುದು ಮೀನುಗಾರರ ಅಚಲ ನಂಬಿಕೆ ಇನ್ನು ಕೆಲ ಸಂದರ್ಭದಲ್ಲಿ ಮಡಗೆ ತುಂಬಾ ಮೀನು ಸಾರು ಮಾಡಿಟ್ಟು ಬೆಳಗ್ಗೆ ಗಾಯಿತು ಅಂತ ಇಟ್ಟಿದ್ದರೆ ನಡುರಾತ್ರಿ ಕಳೆಯದರೊಳಗೆ ಪಾತ್ರೆಯೆಲ್ಲ ಖಾಲಿಯಾದದ್ದು ಇದೆಯಂತೆ ಅನಿಲ್ ಹಾಗೂ ಉದಯ್ ಬಿದ್ದ ನೀರಿನ ಸ್ಥಳಕ್ಕೆ ಇಳಿಯಲು ಎಲ್ಲಾ ಮೀನುಗಾರರು ಭಯ ಬೀಳುತ್ತಿದ್ದಾರೆ ನೀರಿಗೆ ಬಲೆ ಇಳಿಸುತ್ತಿದ್ದಂತೆ ವಿಚಿತ್ರ ಅನುಭವಗಳಾಗುತ್ತೆ ಎಂಬ ಕತೆಗಳಿಗೆ ಈ ಭಾಗದಲ್ಲಿ ಕೊರತೆ ಇಲ್ಲ ಇದು ಜನರ ಮೂಢನಂಬಿಕೆಯೂ ಅಥವಾ ಅಲ್ಲಿ ನಡೀತಾ ಇರೋ ನಿಜ ಘಟನೆಯೂ ಗೊತ್ತಿಲ್ಲ ಹಾಗಿದ್ರೆ ನೀವೇನಂತೀರಾ ಎಂದು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆಯೇ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ